bother me. ಏನಂದ್ರೆ ಚಿತ್ರಪಟದಲ್ಲಿರುವ ಹಂಸಪಕ್ಷಿ ಬಂದು ಗಿಲಿಕೆಯನ್ನು ನುಂಗಿತ್ತೆ. ಅದನ್ನ ನಂಬಬಹುದೇ? ನೋಡು, ಹೇಳ್ತಾರೆ ಇಲ್ಲ, ನಿನ್ನ ಗಂಡ ಕರೆಸಿ ತಕ್ಕ ಶಿಕ್ಷೆಯನ್ನು ಕೊಡಿಸುವೇನು. ಶಿವನ ಪಾದ ಸಾಕ್ಷಿ ಆಗು, ತಮ್ಮ ಪಾದ ಸಾಕ್ಷಿ ಆಗು. ನಾನು ಕಣ್ಣಿಂದ ನೋಡಿದ್ರೆ ಹೊರತು ಕೈಯಿಂದ ಮುಟ್ಟಲಿಲ್ಲ. ಬಂಗಾರ ಗಿಳಕಿನ ಕಡ್ಡಿ ಮುಚ್ಚಿಟ್ಕೊಂಡು ಇಲ್ಲ ಅಂತ ಹೇಳ್ತಾವಳೆ. ನಾನ್ ಕೇಳ್ತೀನಿ ಸಿಂಗರಮ್ಮ. ಅಮ್ಮ ದಾಸಿ ಪೂಜ್ಯ ಬಾರಮ್ಮ. ನೋಡಮ್ಮ, ಅಪರೂಪವಾಗಿ ಮಗುವಾಗಿದೆ ಅನ್ಬಿಟ್ಟು ನಮ್ಮ ಮಾವ ಗಿಳಿಕೆ ಮಾಡಿಸ್ಕೊಟ್ಟಿದ್ದ. ನಮ್ಮ ಅತ್ತೆ ನೋಡು ಇಷ್ಟೆಲ್ಲ ಒಡೆಮ ಮಾಡಿಸ್ಬಿಟ್ಟವಳು ನನ್ಗೆ. ನೋಡಮ್ಮ, ನನ್ನ ನೋಡಿದ್ರೆ ಭದ್ರ ಮಡಿಕೊಂಡಿದ್ದೀನಿ. ಮಗುವಿನ ಗಿಳಿಕೆ ಮಾತ್ರ ಕೊಟ್ಬಿಟ್ಟು ನಿನ್ನಿಂದ ಹೋಗ್ಬೋದು ಕಣಮ್ಮ. ಸ್ವಾಮಿ ಪರಶಿವನ ಪಾದ ಸಾಕ್ಷಿ ಆಗು, ತಮ್ಮ ಪಾದ ಸಾಕ್ಷಿ ಆಗು. ನಾನು ಕಣ್ಣಿಂದ ನೋಡಿದನೆ ಹೊರತು ಕೈಯಿಂದ ಮುಟ್ಟಿಲ್ಲ ಸ್ವಾಮಿ. ನೋಡಿದಳೆ, ಎಷ್ಟು ಸುಳ್ಳು ಹೇಳ್ತಾವಳೆ. ಸುಬ್ಬ, ನೀನ್ ಹೇಳಿದೆ ಮಾತು ಸತ್ಯ ಆಯ್ತು ಕಣಮ್ಮ. ಯಾರಲ್ಲಿ? ಆ ರಾಮ ಜೋಯಿಸರ ತೋಟದಲ್ಲಿರುವ ಗೊರವೈನನ್ನು ಬರ ಮಾಡಿ. ನಮ್ಮ ಮನೆಯಲ್ಲಿ ಗೋಧಿ ರಾಗಿ ಬೀಸಕ್ ಬಂದು ನಿನ್ನ ಮಡಿದೆಯೋ? ನಮ್ಮ ಮಗುವಿನ ಬಂಗಾರದ ಗಿಲಿಕೆಯನ್ನು ಕದ್ದು ಈಗ ಇಲ್ಲವೆಂದು ಹೇಳುತ್ತಿರುವಳು. ನಮ್ಮ ಮರ್ಯಾದೆಯಿಂದ ನಮ್ಮ ಬಂಗಾರದ ಗಿಲಿಕೆಯನ್ನು ಕೊಟ್ಟು ನೀವಿಲ್ಲಿಂದ ಹೊರಡುವರಾಗಿ. ನಾನು ಲಗ್ನವಾದ ಇಂದಿನವರೆಗೂ ನನ್ನ ಮಡತಿಯ ಚಂದ್ರಹಾಸಿ ಒಂದು ಸುಳ್ಳನ್ನು ಹೇಳಿದವಳಲ್ಲ ಪೂಜ್ಯರೇ. ಪೂಜ್ಯರೇ ಚಂದ್ರ ಸ್ವಾಮಿ ಅವರ ಗಿಲಿಕೆಯನ್ನು ತೆಗೆದುಕೊಂಡಿದ್ದರೆ ಕೊಟ್ಟು ಬಿಡುವಳಾಗು ದೇವಿ. ತಮ್ಮನ್ನು ವಿವಾದ ಆದಿಗಿಂತಲೂ ಒಂದು ಸುಳ್ಳನ್ನು ಹೇಳದವಳಲ್ಲ, ಬಳದಾನವನ್ನು ಮಾಡದವಳಲ್ಲ. ಇವರ ಮಾತುಗಳು ನೀವು ನಂಬಿರ ಸ್ವಾಮಿ. ಇಲ್ಲ ಪೂಜ್ಯರೇ, ಮಗುವಿನ ನಾಮಕರಣ ಆಗ್ಲಿ. ನಾಳೆಗೆ ನಮ್ಮ ಸೂರ್ಯಸೇನ ಮಹಾರಾಜ ಆಸ್ಥಾನಕ್ಕೆ ಕರ್ಕೊಂಡು ಹೋಗಿ ಇವ್ರು ತಕ್ಕ ಶಿಕ್ಷೆ ಕೊಡಿಸ್ತೀನಿ. ನಡಿ ಎದುರ್ಕೋಬೇಡ. ಕಳೆದ
ಅದುವಲ್ಲದೆ ಸದಾ ಶ್ರೀಹರಿಯ ಜ್ಞಾನದಲ್ಲಿ ನಿರತರಾಗಿರೋದು ಮತ್ತೇನ ಪಡೆ ಪ್ರಭು. ಮಂತ್ರಿ ಬೇಸ್ ಮಂತ್ರಿ, ನಿಮ್ಮಂತಹ ಮಂತ್ರಿಯು ನಮ್ಮ ರಾಜ್ಯದಲ್ಲಿ ಇರಬೇಕಾದರೆ ನಮಗೆ ಕುಂದು ಕೊರತೆ ಎಂದರೇನು? ನಿಮ್ಮ ಪೀಳದಲ್ಲಿ ನೀವು ಕುಳಿತುಕೊಳ್ಳುವರಿ ಸೈನ್ಯ ದಿಸಲೇ. ನಿನ್ನ ಮುದ್ರಿಗೆ ಹುಣ್ಣರನ್ನು ಬೆಳೆಯದರ್ಸು, ನಿನ್ನ ಚಂದ್ರಾಯುಧವನ್ನು ನೀನೆ ಕೊಡು, ನಿನ್ನ ಮಸ್ತಕಿರುವಂತಹ ಮಂತ್ರ ಗಿಡವನ್ನ ನನಗೆ ಧರಿಸು. ನಾನು ಎಲ್ಲಿವರೆಗೆ ಅರಸನಾಗಿ ಮೆರೆವೆನೋ ಅಲ್ಲಿವರೆಗೂ ನಿನಗೆ ನನಗೆ ಮಂತ್ರಿ ಆಗಿರಬೇಕು, ನಿನಗೆ ಸಮ್ಮತಿ ಬೇರೆ ಆಗಿಂದ್ರ ಆಗಬಹುದು. ಎತ್ತ ಮಾತ್ರ ಕರಭಾಷೆಯನ್ನು ಕೊಟ್ಟಿರುವೆನು. ತೆಗೆದುಕೊಳ್ಳಿ ಪಟ್ಟದ ಕತ್ತಿಯನ್ನು. ತೆಗೆದುಕೊಳ್ಳಿ ಮಸ್ತಕದ ಕಿರೀಟವನ್ನು. ಕೂತಲ್ಲಿ
ಸಮಾಚಾರ ಏನು? ಅಯ್ಯ ಧನಭಾಷಿಣಿ, ಮಂಗಳವಾಗಲಿ, ನೀವು ಹೇಳಿರಿ, ನೀವು ಬಂದ ಸಮಾಚಾರ ಏನು? ಮಹಾಪ್ರಭು, ನಮ್ಮ ಮಗುವಿನ ನಾಮಕರಣವಿದ್ದುದರಿಂದ ಈಕೆಯನ್ನು ಗೋಧಿರಾಗಿ ಬೀಸಲು ಕರೆದುಕೊಂಡು ಹೋಗಿದ್ದರು. ಈಕೆಯು ನಮ್ಮ ಮಗುವಿನ ಕೈಯಲ್ಲಿದ್ದ ಬಂಗಾರದ ಗಿಲಿಕೆಯನ್ನು ತತ್ತು ಈಗ ಇಲ್ಲವೆಂದು ಹೇಳುತ್ತಿರುವಳು. ಆದ್ದರಿಂದ ನಮ್ಮ ಮಗುವಿನ ಬಂಗಾರದ ಗಿಲಿಕೆಯನ್ನು ಕೊಟ್ಟು ನಮಗೆ ನ್ಯಾಯವನ್ನು ದೊರಕಿಸಿಕೊಡಬೇಕೆಂದು ಬೇಡಿಕೊಳ್ಳಲು. ಎಲೆ ಧನಭಾರ ಶೆಟ್ಟಿ, ದೂರನ್ನು ಕೊಟ್ಟಿದ್ದಾಯಿತು, ನಿನ್ನ ಬಂಗಾರದ ಗಿಲಿಕೆಯನ್ನು ಆನುಪತ್ತೆ ಮಾಡ್ತೀರಿ, ಏನಿಡಿ ಎಲ್ಲವೋ ದೇಶಿಗನೇ. ಆ ದಲಪಾಲ ಶೆಟ್ಟಿ ಹೇಳಿದ ಮಾತು ಏನಿದೆ? ಏನು ನನ್ನ ಮಾತನ್ನು ಕೇಳು, ಸತ್ಯವನ್ನು ಹೇಳು. ಈ ನನ್ನ ರಾಜ್ಯದಲ್ಲಿ ಅರ್ಧ ರಾಜ್ಯವನ್ನೇ ಕೊಟ್ಟು ಬಂದಿರಂತೆ ಆಧರಿಸುವೆನು. ಒಂದೇ ಮಾತಿನಿಂದ ಹೇಳಬೇಕಾದರೆ ಅರ್ಧ ರಾಜ್ಯವನ್ನು ಗೆಲ್ಲಬಹುದು, ಒಂದೇ ಮಾತಿನಿಂದ ನರಕ ಕೂಪಕ್ಕೆ ಬೀಳಬಹುದು. ಪೂಜ್ಯರೆ, ಸತ್ಯವಾಗೂ ಈ ಎರಡು ನೇತ್ರಗಳಿಂದ ಆ ಗಿಲಿಕೆಯನ್ನು ನೋಡಲೇ ಇಲ್ಲ. ಪೂಜ್ಯರೆ, ಅಯ್ಯ ನನ್ನ ಮಾತನ್ನು ಕೇಳು. ನನ್ನ ಮಡದಿಯ ಬಂಗಾರದ ಗಿಲಿಕೆಯನ್ನು ಕದ್ದು ನನ್ನ ಮಗನಿಗೆ ಕೊಟ್ಟಳು, ನನ್ನ ಮಗನನ್ನ ತಂದೆಗೆ ಕೊಟ್ಟೆ ಎಂಬುದಾಗಿ ಹೇಳಿಬಿಡು. ಯಾವ ಕಷ್ಟ ಸಹ ಕೊಡಲಾರೆ. ಮಂತ್ರಿ, ಈ ದೇಶಿಗರ ಮಾತನ್ನು ಕೇಳಿದೀಯ? ಕಣ್ಣಾರೆ ನೋಡಿ ಆ ಬಂಗಾರ ಗಿರಿಗಿರು ಕದ್ದವರದಂತೆ ಈತನ ನೇತೃ ಜಯಿಸಿದ ಪಾದ ಕಲ್ಪಿಸು. ಪರಮಾತ್ಮ ಮಹಾಪ್ರಭು, ನಾನು ಗೋಧಿ ರಾಗಿ ಬೀಸುವ ಸಮಯದಲ್ಲಿ ಆ ಚಿತ್ರಪಟದಲ್ಲಿ ಬರೆದ ಅಂಶಿಯು ಜೀವವನ್ನು ಕಳೆದು ಜೀವವನ್ನು ತುಂಬಿ ಮಗುವಿನ ಕೈಯಿಂದ ಗಿಲ್ಗೆಯನ್ನು ನುಂಗಿಕೊಂಡು ಯಥಾ ಪ್ರಕಾರವಾಗಿ ಅಲ್ಲವಾಗಿ ಕುಳಿತುಕೊಂಡಿತು. ಮಹಾಪ್ರಭುಮಡಿ, ಸತ್ಯವನ್ನು ಹೇಳು. ಬಂಗಾರದ ಗಿಲ್ಗೆಯನ್ನು ನಾನೇ ಕದ್ದು ನನ್ನ ಮಗನಿಗೆ ಕೊಟ್ಟೆ, ನನ್ನ ಮಗನ ದಯಿತ ತಂದೆಗೆ ಕೊಟ್ಟೆ ಎಂಬುದಾಗಿ ಹೇಳಿಬಿಡು. ನಿನ್ನ ದೇವರ ನೇತ್ರ ಉಳಿಸುವೆನು. ಮಹಾಪ್ರಭು, ನನ್ನ ಕಣ್ಣಿಂದ ನೋಡಿದನೆ ಹೊರತು ನನ್ನ ಕೈಯಿಂದ ಮುಟ್ಟಲಿಲ್ಲ ಸ್ವಾಮಿ. ಏನು ಕಣ್ಣಾರೆ ನೋಡಿ ಕೈಯಿಂದ ಮುಟ್ಟಲಿಲ್ಲವೇ? ಮಂತ್ರಿ ರಾಜೇಂದ್ರ, ಇವರ ವಾಕ್ಯವನ್ನು ಕೇಳಿದೀಯ? ಇವರನ್ನು ಕಂಡರೆ ಇಂದ್ರಜಾಲ ಮಹೇಂದ್ರಜಾಲ ಹರಿತನಂತೆ ಕಾಣುತ್ತೆ. ಕಣ್ಣಿಂದ ನೋಡಿ ಮುಟ್ಟಲಿಂದ ನೋಡಿ ಇವನಿಗೆ ಈತನ ನೇರ ಚೇಸಿ ಈತನ ಪಾದ ಕಲ್ಪಿಸು. ಈಕೆಯ ನಾಲಿಗೆಯನ್ನು ಕೊಯ್ದು ನನ್ನ ಪಾದ ಕಲ್ಪಿಸು. ಮಂತ್ರಿ, ಈ ಮೂರು ಜನ ಕಳ್ಳ ಚೋರರನ್ನು ನಮ್ಮ ರಾಜ್ಯದಿಂದ ಹೊರದಾಡಿಸು. ಇವರನ್ನು ಹೊರ ರಾಜ್ಯಕ್ಕೆ ತೆರಳುವುದಾಗಿ. ಅಯ್ಯ ರಾಜೇಂದ್ರ, ನಾರ್ಯಾರೆಂಬುದು ಗೋಚರ ಉಂಟೆ? ಗೋಚರವಿಲ್ಲ ಸ್ವಾಮಿ. ಆ ಬಾನಸುತನಾದ ಶನಿದೇವನೇ ನಾನು ಲವಿ. ಅಯ್ಯ ರಾಜೇಂದ್ರ, ನಿನಗೆ ಮಂಗಳವಾಗಲಿ, ನಾನಿನ್ನು ಬರುವೆನು. ಅಯ್ಯ ತೆಗೆದುಕೋ ನಿನ್ನ ಮುದ್ರಿಕೆ ಉಂಗರವನ್ನ, ತೆಗೆದುಕೋ ಈ ನಿನ್ನ ಪಟ್ಟದ ಕತ್ತಿಯನ್ನ, ತೆಗೆದುಕೋ ಈ ನಿನ್ನ ಕಿರೀಟವನ್ನು, ನಾನಿನ್ನು ಬರ್ರೆ. ಯಾರು ಸೂಳಿದೆ? ಆ
ಕರ್ರಯ್ಯಾರಿಲ್ಲ ಅವನೇ ಮುಂದೆ ಹಾಲು ಬಿಟ್ಟಾಕುನ ಮಂತ್ರಿ ಈ ಉದ್ರಬಾಧೆಯನ್ನು ಸಹಿಸಲಾಗಲಿಲ್ಲ ಮಂತ್ರಿ. ಈ ಉದ್ರಬಾಧೆಗೆ ಯಾವುದಾದರೂ ಸಲಹೆ ಇದ್ರೆ ತಿಳಿಸೋರಾಗು ಮಂತ್ರಿ. ಅರಮನೆ ಪಂಡಿತಾತ್ರವನ್ನು ಕರೆದುಕೊಂಡು ಬರೋರಾಗಿ ಬ್ರಾಹ್ಮಣೋತ್ತರಿಗೆ ನಮಸ್ಕರಿಸುವೆನು. ಬ್ರಾಹ್ಮಣೋತ್ತರೆ, ಈ ಉದ್ರಬಾಧೆಯನ್ನು ಸಹಿಸಲಾನು. ಈ ಉದ್ರಬಾಧೆಗೆ ಯಾವುದಾದರೂ ಒಂದು ಪರಿಹಾರವನ್ನು ಹೇಳುವರಾಗಿ ಮಂತ್ರಿ. ಹತ್ತು ಮರ ಒಂದನ್ನು ತೆಗೆದುಕೊಂಡು ಒಂದು ಸತ್ಯವನ್ನು ಕೊಡುವರು ಯಾರು ಇದ್ದರೆ ಡಂಗೂರ ಮೂಲಕ ಸಾರಿಸುವರಾಗಿ ಕಣ್ಣುಗಳು ಹೋಗಿತ್ತು, ಮಡದಿಗೆ ನಾಲಿಗೆ ಹೋಗಿತ್ತು, ಇಲ್ಲಿ ಇಲ್ಲಿ ಹಣದಾಸಕ್ಕೋಸ್ಕರ ಬಂದಿರುವಿರ? ಹಣದಾಸಿಗೆ ನಾವು ಬಂದವರೆಲ್ಲ ಕೂತರಿ. ಒಂದು ಧರ್ಮವನ್ನು ಕೊಡುವೆವು, ಹತ್ತು ಒಂದು ಧರ್ಮವನ್ನು ಕೊಡಬೇಕು, ಹತ್ತು ಮರವನ್ನು ಕೊಡುವೆವೆಂದು ಸಾರಿಸಿದ್ದೇವೆ. ಮಾತ್ರ ಆಗಲಿ, ಈ ಧರ್ಮವನ್ನು ತೂಗಿಸದಿದ್ದರೆ ಈ ಮೂರು ಜನರನ್ನು ಕಂಬಕ್ಕೆ ಕಟ್ಟಿ ಶೂಲಕ್ಕೆ ಏರಿಸುವೆನು. ಧರ್ಮದ ಚೀಟಿಯನ್ನು ಚಿಂತೋಳದಲ್ಲಿ ಇರಿಸು, ನಿಮ್ಮ ಹತ್ತು ಮರ ಹೊನ್ನನ್ನು ಚಿಂತೋಳದಲ್ಲಿ ಇರಿಸುವರಾಗಿ ಮಗು ಆ ಚಿಂತೋಳದಲ್ಲಿ ಚೀಟಿಯನ್ನು ಇರಿಸುವನಾಗು ಮಂತ್ರಿ. ಸಮತೋಗಿತ ಇನ್ನು ಇನ್ನು ಏನು ಇರುವುದು ಅದನ್ನು ತಿಳಿಸುವರಾಗು. ಏನು ನಮ್ಮನ್ನು ಅಣಕಿಸಲು ಬಂದಿರುವರ ನೀವು ಮಂತ್ರಿ? ಇವರ ಕಂಬಕ್ಕೆ ಕಟ್ಟಿ ಹೊಡೆಯುವರಾಗಿ